देहली बेन्नल्ले सद्य सीडी पॉलिटिक्स मुंबई एंट्री कोट्टिदे नेन्ने देहली तंत्रवन्न हेणेदु इवत्तु मुंबई प्लान रूपिसिकोळ्ळोके अथवा रूपिसोके मुंबई गे तेरळिद्दारे सीडी पॉलिटिक्स विचार मुंबई गे तेरळिदे देवेंद्र फडणवीस भेटिगे जारकिहोळि तेरळिद्दारे सीडी केस सीबीआई गे वहिसलेबेकु अंत हेळि रमेश जारकिहोळि बिगि पट्टन्न हिडिदु कूतिद्दारे एनादरू आगलि रे सीडी केस अन्न सीबीआई गे कोड्लेबेकु अंत हेळि डीकेशि विरुद्ध समर सारिदारे रमेश जारकिहोळि महा डीसीएं जोते रमेश जारकिहोळि रणतंत्रवन्न रूपिसोदक्के ईग मुंबईनत्त तेरळिद्दारे सीडी विचारवन्न एत्तिकोंडु इन्नु अमित शा भेटी बेन्नल्ले गेळिया फडणवीस जोते तंत्र रूपिसोदक्के होरटिद्दारे अमित शागे ईग आलरेडि साक्ष्याधारवन्न साहुकार सल्लिसिद्दारे सीडी सेडु तीरिसिकोळ्ळोदक्के शपथ माडिद्दारे रमेश जारकिहोळि सीडी विरुद्ध आडियो स्फोट माडिद्रु रमेश फ्रीडम आपल कल्तु ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜಾರಕಿಹೊಳಿ ಒಂದಷ್ಟು ಸೆಕೆಂಡ್ಗಳ ಆಡಿಯೋವನ್ನ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲೇಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಬಟ್ ಒಂದು ಯೋಚನೆ ಮಾಡಬೇಕು ಇಲ್ಲಿ ಆಡಿಯೋ ಪ್ರಕರಣವನ್ನ ಸಿಬಿಐ ಗೆ ವಹಿಸಿದಲ್ಲಿ ಡಿಕೆಶಿಗೆ ಕಷ್ಟ ಆಗುತ್ತಾ ಇನ್ ಕೇಸ್ ಏನಾದರೂ ಡಿಕೆಶಿಗೆ ಸಂಕಷ್ಟ ಎದುರಾಗದ್ರೆ ಕಾಂಗ್ರೆಸ್ ಕಥೆ ಏನು सो ई हलवु आयामगळल्ली ई विचारवन्न योचने माडबेकागुत्ते याकंतंद्रे ईग आलरेडी अमित शा अवरन्न भेटि माडिद्रु ईग फडणवीस अवरन्न भेटि माडोदक्के मुंबईगे तेरळिद्दारे अमित शा ओंदष्टु जोते अमित शा अवर जोते मातुकते नडेसिद्दारे जारकिहोळि सीएम गू अपॉइंटमेंट केलवोंदु सलि कोडदे इरुवंत अमित शा अवरु जारकिहोळिगे एकैकियागि सिक्किद्रु ईजी आक्सेस् सिक्कित्तु अमित शा अवरन्न भेटि माडोदक्के रमेश जारकिहोळिगे सो हागागि सीडी प्रकरण ಎಲ್ಲಿಗೆ ಹೋಗಿ ನಿಲ್ಲಬಹುದು ನನ್ನ ಹತ್ರ ಇನ್ನು 120 ವಿಡಿಯೋಗಳು ಅಥವಾ ಆಡಿಯೋಗಳು ಇದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು ಸೋ ಹಾಗಾಗಿ ಈ ಆಡಿಯೋ ವಿಡಿಯೋ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಥವಾ ನಿಲ್ಲಬಹುದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಸಿಡಿ ವಿಚಾರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ನೋ ಕಾಮೆಂಟ್ಸ್ ಅಂತ ಹೇಳಿಬಿಟ್ಟಿದ್ದಾರೆ ನಾನು ಏನು ಇದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೇಳಿ ಆಗಿದೆ ಸೋ ಏನು ಪ್ಲಾನ್ ಮಾಡ್ತಾ ಇರಬಹುದು ರಮೇಶ್ ಜಾರಕಿಹೊಳಿ ಅವರು ಪಟ್ಟ ಹಿಡಿದು ಕೂತ್ಕೊಂಡು ಬಿಟ್ಟಿದ್ದಾರೆ ಯಾ ಸಿಬಿಐಗೆ ವಹಿಸಲೇಬೇಕು ರಾಜ್ಯ ಜನ ಕೇಳ್ತಾರೆ ಇನ್ ಕೇಸ್ ಹಂಗ ಏನಾದರೂ ಮಾಡಬೇಕು ಅಂತಿದ್ರೆ ನಿಮ್ಮದೇ ಸರ್ಕಾರ ಇದೆ ಸ್ವಾಮಿ ಬಿಜೆಪಿ ಸರ್ಕಾರ ಕೇಂದ್ರ ಮತ್ತೆ ರಾಜ್ಯದಲ್ಲಿ ಎರಡೂ ಕಡೆನೂ ಸಿಬಿಐಗೆ ವಹಿಸಿ ಯಾರು ಬೇಡ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ಕೂಡ ಹೇಳಿಲ್ಲ ಸಿಬಿಐಗೆ ವಹಿಸಬೇಡಿ ಅಂತ ಹೇಳಿ ಆಲ್ರೆಡಿ ಬಿ ರಿಪೋರ್ಟ್ ಹಾಕಿ ಆಗಿದೆ ಆ ಕೇಸ್ ಗೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ